ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಪಾರುಲ್ ಯೂನಿವರ್ಸಿಟಿ ವಡೋದರಾ ಗುಜರಾತ್. ಕನ್ನಡ ಫಲಕ ಕಡ್ಡಾಯ ಅಳವಡಿಕೆಗೆ ಒತ್ತಾಯ, ರಾತ್ರಿಯಿಡೀ ನಾರಾಯಣಗೌಡ ಪ್ರತಿಭಟನೆ, ಕರವೇ ಅಧ್ಯಕ್ಷ ಸೇರಿ 29 ಜನರಿಗೆ 14 ದಿನ ನ್ಯಾಯಾಂಗ ಬಂಧನ. ದಿನೇ ದಿನೇ ಸವಾಲಾಗ್ತಿರುವ ಯತ್ನಾಳ್, ಇಂದು ಹಿರಿಯ ನಾಯಕರ ಸಭೆ ಕರೆದಿರುವ ವಿಜಯೇಂದ್ರ, ಯತ್ನಾಳ್ ವಿರುದ್ಧ ವರಿಷ್ಠರಿಗೆ ದೂರು ನೀಡಲು ಸಿದ್ಧತೆ. ಕೊಪ್ಪಳದಲ್ಲಿ ಬಲಿಗಾಗಿ ಕಾದು ನಿಂತಿವೆ ಟ್ರಾನ್ಸ್ಫಾರ್ಮರ್ಸ್, ಬೀದಿ ಬೀದಿಗಳಲ್ಲಿ ಕೈಗೆಟುಕುತ್ತಿರುವ ತಂತಿಗಳು, ಕ್ರಮ ಕೈಗೊಳ್ಳದ ಜೆಸ್ಕಾಂ ವಿರುದ್ಧ ಆಕ್ರೋಶ. ರಾಜ್ಯದಲ್ಲಿ ಪ್ರತಿದಿನ ಶತಕ ದಾಟುತ್ತಿರುವ ಕೊರೋನಾ ಕೇಸ್, ಬೆಂಗಳೂರಿನಲ್ಲೇ ಅಧಿಕ ಪ್ರಕರಣಗಳು ದಾಖಲು, ಮೈಸೂರಿನಲ್ಲಿ ಸೋಂಕಿಗೆ ಬಲಿಯಾದ ವ್ಯಕ್ತಿ. ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ಏರಿಸಲು ಕೇಂದ್ರ ಸರ್ಕಾರ ನಿರ್ಧಾರ, ಪ್ರತಿ ಕ್ವಿಂಟಲ್ಗೆ 300 ರೂಪಾಯಿ ಏರಿಕೆ, ಪ್ರಧಾನಿಗೆ ಧನ್ಯವಾದ ತಿಳಿಸಿದ ದೇವೇಗೌಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 3 ಬಿಗ್.